ಇಂಥಬ್ಬರ ಸ್ಥಿತಿಲೂ ನೀನ್ ನಗ್ತಿದೀಯಾ? ಅಲ್ಲ, ನಿನಗೆ ನಗು ಬರೋಕ್ ಹೇಗ್ ಸಾಧ್ಯ? ಭಯದಲ್ಲೇನಾದ್ರೂ ಬುದ್ಧಿ ಭ್ರಮಣೆ ಆಗೋಯ್ತಾ? ಬುದ್ಧಿ ಭ್ರಮಣೆ ಆಗದೆ ಇದ್ರು ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ನೀವು ಫೋರ್ಜರಿ ಸರ್ಟಿಫಿಕೇಟ್ ಕೊಟ್ಟು ಪೊಲೀಸ್ನವರನ್ನ ನಂಬಿಸ್ಬಿಡ್ತಿರಲ್ಲ. ಏನೋ ಹಾಗ್ ನೋಡ್ತಾ ಇದೀಯಾ? ಒಳಗಿರೋ ಇವನಿಗೆ ಹೊರಗ್ ನಡೀತಿರೋ ವಿಷಯ ಎಲ್ಲ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನು ನಿನ್ನ ಮಗಳಿಗೆ ಹುಚ್ಚಿ ಅನ್ನೋ ಪಟ್ಟ ಕಟ್ಬಿಟ್ರೆ ಸತ್ಯನೆಲ್ಲ ಮುಚ್ಚಿಡ್ಬೋದು ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ನೀನು ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಕೋರ್ಟ್ ಅಲ್ಲಿ ಆಚೆ ಬಂದೇ ಬರುತ್ತೆ. ನನಗೆ ಮರಣದಂಡನೆ ಆಗುತ್ತೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಆದಷ್ಟು ಬೇಗ ನಾನು ಆ ಕಡೆ ನೀನು ಈ ಕಡೆ ನಿಂತ್ಕೊಂಡು ಮಾತಾಡೋ ಕಾಲ ಬಂದೇ ಬರುತ್ತೆ. ಅದಕ್ಕೆ ಬೇಕಾದ ಸಾಕ್ಷಿನೂ ಸಿಕ್ಕಿದೆ. ನಾನು ಆಚೆ ಹೋಗ್ತೀನಿ, ನೀನು ಒಳಗಡೆ ಇರ್ತೀಯ. ಏನೋ ಬುರುಡೆ ಬಿಡ್ತಿದೀಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನನ್ನ ಲಾಯರಿಗೆ ಸಾಕ್ಷಿ ಆಧಾರ ಎಲ್ಲ ಸಿಕ್ಕಿದೆ. ಇನ್ನು ಬರೀ ನಾಲ್ಕೇ ನಾಲ್ಕು ದಿನ ಇರೋದು, ಕೋರ್ಟ್ ಅಲ್ಲಿ ನಿನಗೆ ಗೊತ್ತಾಗುತ್ತೆ. ಧೈರ್ಯದ ಮೇಲೆ ಈ ತರ ಮಾತಾಡ್ಬಿಟ್ಟು ಹೋದ ಅಣ್ಣ. ಲೇ ಶಂಕರ್ಲಿಂಗ, ಇವನ್ ಇಷ್ಟು ಧೈರ್ಯದಿಂದ ಮಾತಾಡ್ ಹೋಗಿದ್ದನ್ನ ನೋಡಿದ್ರೆ ಇವನ್ ಕಡೆ ಲಾಯರ್ಗೆ ಏನೋ ಆಧಾರ ಸಿಕ್ಕಿರ್ಬೇಕು ಕಣ. ಅದೇನು ಅಂತ ಮೊದಲು ತಿಳ್ಕೋಬೇಕು. ಲೋ ವಾಸು, ಏನೋ ನಿನ್ನ ಪರಿಸ್ಥಿತಿ ಈ ರೀತಿ ಆಗೋಯ್ತು, ಹೇಗಿದ್ದು ನೀನು ಹೇಗಾಗ್ಬಿಟ್ಟಿಯೋ? ಛೇ, ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಮನ್ಸು ಒಪ್ತಾ ಇಲ್ಲ, ದೇಹನೂ ಕೇಳ್ತಾ ಇಲ್ಲ. ಇವತ್ ಯಾವನ್ಗಾದ್ರೂ ಮುಂಡಾಯಿಸಿ ಒಂದ್ ಕ್ವಾರ್ಟರ್ ಕುಡಿಲೇಬೇಕು, ಆಗ್ಲೇ ಸಮಾಧಾನ ಸಿಗೋದು. ನಮ್ಮಪ್ಪ ಯಾವ ಕೆಲ್ಸಕ್ಕೂ ಹೋಗ್ದೆ ಇದೇ ರೂಟಲ್ಲಿ ಹೋಗಿ ದಿನ ಕುಡಿದು 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 60 ವರ್ಷ ಕಳೆದೇ ಬಿಟ್ಟ. ಕುಡಿದ್ಮೇಲೆ ಸಿಗೋ ಮಜಾ ಏನು ಅಂತ ನನಗೀಗ ಗೊತ್ತಾಗ್ತಾ ಇದೆ. ಇವತ್ತು ಕುಡಿಲೇಬೇಕು. ಏನ್ ಮಾಡೋದು? ಫ್ರೆಂಡ್ಸಿಗೆ ಫೋನ್ ಮಾಡಿ ವಾಸು ಅಂದ್ರೆ ಸಾಕು, ಓಡ್ತಾ ಇರ್ತಾರೆ. ಎಡಗೈ ಬೇರೆ ಕಡಿತಾ ಇದೆ. ಎಡಗೈ ಕಡಿದ್ರೆ ದುಡ್ಡು ಬರುತ್ತೆ ಅಂತಾರೆ, ಆದ್ರೆ ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗ್ತಿಲ್ವೇ. ಹಲೋ, ಇದ್ರಾವ್? ನಾನಾ? ಹಾ, ನೀನೆ ಇದ್ರಾವ್? ಏನು ಓಕೆ, ಇದರ ಗುಂಡಿ ತೋಡ ಏನಾ? ನಮ್ಗೆ ಆಟೋದನ್ನ ಇಲ್ಲೇ ಬಿಟ್ಟು ಹೋದ, ನಮ್ಮ ರಿಲೇಶನ್ ಒನ್ ಇಲ್ಲೇ ಇರೋದು, ಈ ಬ್ಯಾಗನ್ನ ಎತ್ಕೊಂಡು ಹೋಗಕ್ಕೆ ಯಾರಾದ್ರೂ ಕೂಲಿ ಸಿಗ್ತಾರಾ? ಇದನ್ನೆಲ್ಲ ತಗೊಂಡು ಹೋಗ್ಬೇಕಾ? ಎಷ್ಟು ಕೊಡ್ತೀರಾ? ಗುಜರಾತ್ ಮೇ ಹೋತಾ ತೋ ಇಸ್ಕೋ ಮೈ 50 ರೂಪಾಯಿ ದೇತಾ ತಾ ಉತ್ನೈಚ್. ಇಲ್ಲಿ 100 ರೂಪಾಯಿ ಆಗುತ್ತೆ. ಐಸಾಕ್ಯಾ, ಕೊಡ್ತೀನಿ, ಕರೀರಿ ಕೂಲಿನ. ನಾನೇ ಕೂಲಿ ಅವನು. ಕೊಡಿ, ಬನ್ನಿ. ನಿಧಾನಕ್ಕೆ ನಡಿಯಪ್ಪ. ಯೋ, ಇಷ್ಟೊಂದು ಬಾರನ ತಲೆ ಮೇಲೆ ಒರೆಸ್ಬಿಟ್ಟು ನಿಧಾನಕ್ಕೆ ನಡಿ ಅಂತೀಯಲ್ಲ. ಠೀಕೆ ಠೀಕೆ, ನೀ ಬೇಗ ಬೇಗ ಬಾ.
ಹಲೋ ಸೇಟು ಇಳ್ಸಯ್ಯ. ಹಾ ಬಂದೆ ಬಂದೆ ಬಂದೆ. ಯೋ ದುಡ್ಡು ಕೊಡಯ್ಯ. ಹಾ ದೆತ್ತವನ್ ದೆತ್ತವ್ ಏಕುನೆ ಲೋ. ವಾಸು, ಮೊದಲು ನಿನ್ನ ಹೆಂಡ್ತಿನೂ ನಿಮ್ಮ ಅತ್ತೆನೂ ನಿನ್ನ ದಾರಿಗೆ ತರೋದಕ್ಕೆ ಪ್ರಯತ್ನ ಪಡು. ಆಗ್ಲಿಲ್ಲ ಅಂದ್ರೆ ಆಮೇಲೆ ಕೇಸ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್. ಈಗ ನಾನೇನಾದರೂ ಮಾಡಲೇಬೇಕಲ್ಲ. ನಾನೇ ಅಲ್ಲಿಗೆ ಹೋಗ್ಲ ಅಥವಾ ಅವರೇ ಇಲ್ಲಿಗೆ ಬರ್ತಾರಾ? ಅಮ್ಮ, ನಾನು ವಾಸು ಹತ್ರ ಮಾತಾಡಬೇಕು. ಆಹಾ, ರೇವತಿನೇ ಇಲ್ಲಿಗೆ ಬರ್ತಾ ಇದ್ದಾಳೆ. ಲೇ ವಾಸು, ವರ್ಕೌಟ್ ಮಾಡ್ಕೋ. ವಾಸು. ಏನ್ ರೇವತಿ, ಚೆನ್ನಾಗಿದ್ಯಾ? ಅತ್ತೆ ನೀವೇಗಿದ್ದೀರಾ? ಏನಳೇನ್ರಿ ಇದು, ಕೂಲಿ ಕೆಲಸನೆಲ್ಲ ಮಾಡ್ತಾ ಇದ್ದೀರಾ? ನಾನು ಈ ರೀತಿ ಕೆಲಸ ಮಾಡೋದು ನಿಮ್ಗೆ ಅವಮಾನ ಅನ್ಸ್ಬೋದು, ಆದ್ರೆ ನನಗೆ ಬೇರೆ ದಾರಿ ಗೊತ್ತಿಲ್ಲ ಅತ್ತೆ. ಮಾವನ ಹೆಸರು ಹೇಳಿದ್ರೆ ನನ್ಗೆ ಯಾರು ಕೆಲಸನೇ ಕೊಡ್ತಾ ಇಲ್ಲ. ರೇವತಿ, ಆಗ ನೋಡ್ತಾ ಇದ್ಯಾ ನಾನು ಈ ರೀತಿ ಕೆಲಸ ಮಾಡೋದು ನಿನಗೆ ಅವಮಾನ ಅನಿಸ್ತಾ ಇಲ್ವಾ? ಇಲ್ಲ ವಾಸು, ನೀನ್ ನಿಯತ್ತಿಂದ ಯಾವ ಕೆಲಸ ಮಾಡಿದ್ರು ನಾನು ಅದನ್ನ ಅವಮಾನ ಅಂತ ಅಂದ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಭಿಕ್ಷೆ ಬೇಡೋದು, ಸುಳ್ಳು ಹೇಳೋದು, ಕಳ್ತನ ಮಾಡೋದು ಇವೆಲ್ಲ ಮಾತ್ರ ಅಸಹ್ಯ. ಅವತ್ ನಿನ್ನ ಹೋಟ್ಲಲ್ಲಿ ನೋಡ್ದಾಗ ಕೂಡ ರಮೇಶ್ ಭವನ್ ಹತ್ರ ಹೆಮ್ಮೆಯಿಂದ ನಿನ್ ಬಗ್ಗೆ ಮಾತಾಡ್ದೆ ಗೊತ್ತಾ? ದುಡಿಯೋಕಾದ್ರೆ ಯಾವ ಕೆಲಸ ಆದ್ರೂ ಪರವಾಗಿಲ್ಲ ವಾಸು. ನನ್ನ ವಾಸು ಬದಲಾಗಿದ್ದಾರೆ ಅನ್ನೋ ಸತ್ಯ ನನಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಹೌದು, ಆ ಹೋಟೆಲ್ ಕೆಲಸ ಏನಾಯ್ತು? ಇವಾಗ ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ? ಅಯ್ಯೋ, ಅದನ್ನೆಲ್ಲ ಯಾಕೆ ಕೇಳ್ತೀಯಾ ರೇವತಿ? ಬರ್ತಾ ಬರ್ತಾ ಸತ್ಯಕ್ಕೂ ಪ್ರಾಮಾಣಿಕತೆಗೂ ಬೆಲೆನೇ ಇಲ್ದಂಗೆ ಆಗೋಯ್ತು. ಹೋಟ್ಲಲ್ಲಿ ಏನೇನೋ ಕಲಬೆರಿಕೆ ಮಾಡ್ತಾ ಇದ್ರು, ಕೆಟ್ಟೋಗಿರೋ ತರಕಾರಿನೆಲ್ಲ ಹಾಕ್ತಾ ಇದ್ರು. ನಾನು ಇದನ್ನೆಲ್ಲ ತಪ್ಪು ಅಂತ ಹೇಳಿದಕ್ಕೆ ನನ್ನನ್ನೇ ಕೆಲಸದಿಂದ ತೆಗೆದಾಕ್ಬಿಟ್ರು. ನೀನು ಅನ್ಯಾಯನ ದಂಡಸ್ ಮಾತಾಡಿದ್ಯಾ? ನೋಡಿದ್ಯಾ ರೇವತಿ, ನೀನು ನನ್ನ ಮೇಲೆ ನಂಬಿಕೆ ಇಲ್ಲದೆ ಮಾತಾಡ್ತಾ ಇದೆಯಲ್ಲ. ನಿಮ್ಮಪ್ಪ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ಪಡಬಾರದು ಕಷ್ಟಪಟ್ಬಿಟ್ಟೆ. ನಾನು ಫುಟ್ಪಾತಲ್ಲೆಲ್ಲ ಮಲಗಿದ್ದೆ ಗೊತ್ತಾ? ನಮ್ಮಮ್ಮ ಕೂಡ ನನ್ನನ್ನು ಮನೆಗೆ ಸೇರಿಸಲಿಲ್ಲ. ಹೊಟ್ಟೆ ಹಸ್ಕೊಂಡು ಎಲ್ಲೆಲ್ಲೋ ಅಲ್ಲದೆ ಆಗಲೇ ನನಗೂ ಗೊತ್ತಾಗಿದ್ದು ಯಾರೇ ಆದರೂ ಫ್ರಾಡ್ ಕೆಲಸ ಮಾಡಬಾರ್ದು, ಅದರಿಂದ ಒಳ್ಳೇದಾಗೋದಿಲ್ಲ ಅಂತ. ಆಮೇಲೇ ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಬಂತು. ನಿಯತ್ತಿಂದ ದುಡಿಯೋದಿಕ್ಕೆ ಶುರು ಮಾಡಿದೆ. ನಾನು ಮೋಸ ಮಾಡೋದಿಲ್ಲ, ಕಳ್ತನ ಮಾಡೋದಿಲ್ಲ, ಕಷ್ಟಪಟ್ಟು ನಿಯತ್ತಿಂದ ದುಡಿತೀನಿ ರೇವತಿ. ನೋಡು, ನಾನಿವತ್ತು ನಿಯತ್ತಿಂದ 100 ರೂಪಾಯಿ ದುಡಿದಿದ್ದೀನಿ. ನೀನು ಪ್ರಾಮಾಣಿಕವಾಗಿ ಬದಲಾಗಿದ್ಯಾ? ಯಾವುದೇ ಕೆಲಸ ಆದರೂ ನಿಷ್ಠೆಯಿಂದ ಮನಸ್ಫೂರ್ತಿಯಾಗಿ ನೀನು ಮಾಡ್ತೀಯ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾವಾಗ ನಿನಗೆ ನನ್ನನ್ನು ಸಾಕಬಹುದು, ನನ್ನ ಜೊತೆ ಸಂಸಾರ ಮಾಡಬಹುದು ಅನಿಸುತ್ತೋ ಆವಾಗ ಬಂದು ನನ್ನನ್ನು ಕರಿ, ನಿನ್ನ ಜೊತೆ ಖಂಡಿತ ಬರ್ತೀನಿ. ತುಂಬ ಸಂತೋಷ ಆಗ್ತಾ ಇದೆ ರೇವತಿ. ನೀನೆಲ್ಲ ನನ್ನ ಹಾಗೆ ಕೈ ಬಿಟ್ಬಿಡ್ತೀಯೋ ಅನಿಸ್ತಿತ್ತು. ನಿನ್ನ ಜೊತೆ ಸಂಸಾರ ಮಾಡೋ ಮಟ್ಟಕ್ಕೆ ನಾನು ಸಂಪಾದನೆ ಮಾಡಿ ತೋರಿಸ್ತೀನಿ. ಅಳಿಯಂದ್ರೆ, ನನ್ನ ಮಗಳು ಬಾಳು ಹೀಗಾಗೋಯ್ತಲ್ಲ ಅಂತ ಪ್ರತಿನಿತ್ಯನೂ ನಾನು ಎಷ್ಟು ಕೊರಕ್ತಾ ಇದ್ದೆ ಗೊತ್ತಾ? ಆದರೆ ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ವಾಸು, ಈಗ ಎಲ್ಲಿ ಉಳ್ಕೊಂಡಿದ್ಯಾ? ಫ್ರೆಂಡ್ಸ್ ರೂಮಲ್ಲಿ ಇದ್ದೀನಿ. ಏಯ್, ಕ್ಯಾ ಕರ್ರಾಯ್ತು? ಇಸ್ಮೇಕ್ ಪರ್ಸ್ತಾ, ಅದರಲ್ಲಿ 500 ರೂಪಾಯಿ ಇತ್ತು, ಒಂದು ಮೊಬೈಲು ಇತ್ತು, ಅದೀಗ ಕಾಣಿಸ್ತಾ ಇಲ್ಲ. ಈ ಬ್ಯಾಗ್ ನಿನ್ನ ಹೆಗ್ಲಲ್ಲಿತ್ತು, ಮರ್ಯಾದೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕರುಂಗ. ಯೋ, ಹೋಗ್ಲಿ ಪಾಪ ಅಂತ ಈ ಲಗೇಜ್ ಎತ್ಕೊಂಡು ಬಂದು ಕೊಟ್ರೆ ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ತೀಯಾ? ಸರಿ ಹುಡುಕ್ ನೋಡು. ಎಲ್ಲ ಹುಡುಕಾಯ್ತು, ಈ ಬ್ಯಾಗ್ ಅಲ್ಲಿ ಎಲ್ಲ ಇತ್ತು. ಮರ್ಯಾದೆ ಕೊಡೋ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ತೆಗೆಯ ಕೈನ. ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತಾ ನಿನಗೆ? ಯು ನೋ ಐ ಆಮ್ ಎ ಗ್ರಾಜುಯೇಟ್. ವಾಸು, ಏನಿದೆಲ್ಲ? ಇಲ್ಲ ರೇವತಿ, ಈ ಮನುಷ್ಯ ಪರ್ಸ್ನ ಎಲ್ಲ ಇಟ್ಬಿಟ್ಟು ಅನ್ಯಾಯವಾಗಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ನೋಡಿ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಚೆನ್ನಾಗಿ ಯೋಚನೆ ಮಾಡಿ, ನೀವು ನಿಮ್ಮ ಪರ್ಸ್ನ ಬೇರೆ ಎಲ್ಲಾದರೂ ಇಟ್ಟಿರಬಹುದು. ಇಲ್ಲಮ್ಮ, ನಂಗೆ ಚೆನ್ನಾಗಿ ನೆನಪಿದೆ, ಆ ಪರ್ಸು, ಅದರಲ್ಲಿರೋ ದುಡ್ಡು, ಮೊಬೈಲು ಎಲ್ಲ ಈ ಬ್ಯಾಗಲ್ಲಿ ಇಟ್ಟಿದ್ದೆ. ಅದನ್ನ ಇನ್ನೂ ತಗೊಂಬಂದಿದ್ದು ಇದೇ ಬ್ಯಾಗಲ್ಲೇ ಮೊಬೈಲ್ ಇದ್ದಿದ್ದು. ರೀ, ಮೊಬೈಲಿಗೆ ಫೋನ್ ಮಾಡಿ. ಹಾ, ಟ್ರೈ ಮಾಡ್ತೀನಿ. ಇಲ್ಲೆಲ್ಲ
ಮಾಡ್ತಿದ್ದೆ. ಬದಲಾಗಿಲ್ವಾ? ಇಷ್ಟೊತ್ತೆಲ್ಲ ಮಾತಾಡಿದ ಸುಳ್ಳ ನನ್ಗೆ ಮೋಸ ಮಾಡ್ತೇನೆ ನೀನು? ನಿನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೇ ಬಿಡಲ್ಲ ನಾನು. ಬಿಡಯ್ಯ, ಊರ್ ಬಿಟ್ಟು ಊರಿಗೆ ಬಂದು ನನ್ ಮೇಲೆ ಕೈ ಮಾಡ್ತೀಯ ಏನ್ರೆ ನಿಮ್ ಸಮಸ್ಯೆ? ನೋಡಿ ಅಣ್ಣ, ನಾವೆಲ್ಲ ಒಂದೇ ಊರ್ನವ್ರು, ಇವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅನ್ಯಾಯವಾಗಿ ನನ್ ಮೇಲೆ ಕಳ್ತನದ ಆರೋಪ ಮಾಡ್ತಾ ಇದ್ದಾನೆ. ಅಲ್ಲಣ್ಣ, ದಾರಿಲಿ ಇವನ್ ಪರ್ಸ್ ಬಿದ್ದಿತ್ತು, ನಾನು ನಿಯತ್ತಿಂದ ತೆಗೆದುಕೊಟ್ರೆ ನನ್ನನ್ನೇ ಕಳ್ಳ ಅಂತಾನೆ. ಊರ್ ಬಿಟ್ಟು ಊರಿಗೆ ಬಂದು ನಮ್ಮನ್ ಮೇಲೆ ಕೈ ಮಾಡ್ತೀಯ, ಬಿಡಿಯ ಕೈ. ಹೋಗ್ಲಿ, ಬಿಟ್ಬಿಡಿ ಅಣ್ಣ, ಪಾಪ ಊರ್ ಬಿಟ್ಟು ಊರಿಗೆ ಬಂದಿದ್ದಾನೆ. ಏಯ್ ಸೇಟು, ನಿನ್ ಪರ್ಸ್ ನಿನ್ ಕೈಗೆ ಬಂತಲ್ಲ, ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲೇ ನಿಂತ್ಕೊಂಡಿದ್ರೆ ಧರ್ಮದೆಟ್ ಬೀಳುತ್ತೆ. ಹೋಗೋ, ಕೊಡ್ರಿ. ನಿನಗೆ ಯಾಕೋ 100 ರೂಪಾಯಿ, ಕಷ್ಟಪಟ್ಟು ಸಂಪಾದನೆ ಮಾಡು. ಚಲೋಜಿ ಅಜೋ. ಮೊದ್ಲು ಅವನು ನಿನ್ನ ಕಳ್ಳ ಅಂದ, ಈಗ ಅವನೇ ನಿನ್ ಜೋಬಿ ಕೈ ಹಾಕಿ 100 ರೂಪಾಯಿ ತಗೊಂಡು ಹೋಗ್ತಾ ಇದ್ದಾನೆ. ಏನ್ ನಡೀತಾ ಇದೆಯಪ್ಪ? ಏಯ್, ಮರ್ಯಾದೆ ಕೊಟ್ಟು ನಿನ್ನ ಅಣ್ಣ ಅಂತ ಕರೆದೆ, ಅನಾವಶ್ಯಕವಾಗಿ ಪ್ರಶ್ನೆ ಕೇಳಿದ್ರೆ ನನ್ನ ಬಾಯಲ್ಲಿ ಬ್ಲೇಡ್ ಚೂರ್ ಇಟ್ಕೊಂಡಿದ್ದೀನಿ. ಉಗಿಲ ನಿನ್ ಮುಖಕ್ಕೆ ಉಗಿಲ. ಕೈಗ್ ಬಂದಿದ್ ಬಾಯಿಗ್ ಬರ್ದೆ ಹೋಯ್ತಲ್ಲ, ಜೊತೆಗೆ ರೇವತಿ ಹತ್ರ ಕೆಟ್ಟ ಹೆಸರು ಬೇರೆ, ಸೇಟ್ ಹತ್ರ ಒಂದ್ ಕ್ವಾರ್ಟರ್ಗ್ ದಾರಿ ಆಯ್ತು ಅಂದ್ಕೊಂಡ್ರೆ ಅದು ಕೈ ಬಿಟ್ಟು ಹೊರಟೋಯ್ತಲ್ಲ. ನನಗೆ ಎಡಗೆ ಕಡ್ದಿದ್ದೆ ಅಪಶಕನ ಆಗೋಯ್ತು, ಬಲಗೈ ಕಡ್ದಿದ್ರೆ ನನ್ ಪ್ಲಾನ್ ವರ್ಕೌಟ್ ಆಗ್ತಾ ಇತ್ತು. ಏನೋ ಹೇಳ್ತಿದ್ಯಾ? ಹೌದಣ್ಣ, ಆ ವಿಡಿಯೋ ಆಧಾರ ಅವ್ರ ಕೈಗೆ ಸಿಕ್ಕಿದೆ, ಅದಕ್ಕೆ ಆ ಮೆಕ್ಯಾನಿಕ್ ರಮೇಶ ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇರೋದು. ಅಣ್ಣ, ಮಿನಿಸ್ಟರ್ ಮನೆ ಮುಂದೆ ಡೆಡ್ ಬಾಡಿ ಇದ್ದ ವ್ಯಾನ್ ನಿಲ್ಲಿಸಿ ಡಿಕ್ಕಿ ಓಪನ್ ಮಾಡಿದಾರಣ್ಣ. ಮಿನಿಸ್ಟರ್ ಮನೆ ಕಾಂಪೌಂಡ್ನಲ್ಲಿ ಇದ್ದ ಸಿ ಸಿ ಟಿ ವಿನಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅಣ್ಣ. ಈಗ ಆಧಾರ ರಮೇಶನ್ ಲಾಯರ್ ಹತ್ರ ಇದೆ ಅಣ್ಣ. ಅಯೋಗ್ಯ ಮುಟ್ಟಾಳ, ಎಷ್ಟು ವರ್ಷದಿಂದ ನಮ್ ಲೈನಲ್ಲಿ ಕೆಲಸ ಮಾಡ್ತಿದ್ಯೋ, ಇಂಥ ಕೆಲಸನ ಮಾಡೋದು ಎಲ್ಲ ಗೋವಿನಿಂದ ಅಣ್ಣ ಆಗಿದ್ದು. ಗಾಡಿ ದಿಢೀರಂತ ಮಿನಿಸ್ಟರ್ ಮನೆ ಮುಂದೆ ಆಫ್ ಆಗೋಯ್ತು, ಟೂಲ್ಸ್ ಬಾಕ್ಸ್ ಎತ್ಕೊಂಬತ್ತೀನಂತ ಹಿಂದಿನ ಡೋರ್ ಓಪನ್ ಮಾಡ್ಬಿಟ್ಟ. ಆಮೇಲೆ ನಾನು ಹೋಗಿ ಡೋರ್ ಕ್ಲೋಸ್ ಮಾಡಿ ಅವ್ನ ಹೇಳ್ಕೊಂಬಂದೆಣ. ಅಷ್ಟರಲ್ಲಿ ಆ ಮಿನಿಸ್ಟರ್ ಮನೆ ಸೆಕ್ಯೂರಿಟಿ ಬಂದು ಗಾಡಿ ತೆಗಿ ಅಂತ ಹೇಳ್ದಣ. ನಾವು ತಕ್ಷಣ ಹೊರಟ್ಬಿಟ್ವಿ ಅಣ್ಣ, ಆಗಿದ್ದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ನೀನೇನೋ ಸುಲಭವಾಗಿ ನನಗೆ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಿದ್ಯಾ, ಆದ್ರೆ ಅವ್ರಿಗೆ ಲಡ್ಡು ತರ ಸಾಕ್ಷಿ ಸಿಕ್ಕಿದ್ಯಲ್ಲೋ, ಅದ್ರ ಮೂಲಕ ನಿನ್ನನ್ನು ಹಿಡಿತಾರೆ, ಆಮೇಲೆ ನಮ್ಮ ಒಬ್ಬೊಬ್ಬರನ್ನ ಎತ್ ಹಾಕೊಂಡೋಗಿ ಒಳಗೆ ಹಾಕ್ತಾರೆ. ಇಷ್ಟು ಚೀಪ್ ಆಗಿ ತಗ್ಲಾಕೊಳಕ್ಕೆ ನಾವ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತೇನೋ? ಲೇ, ಅವನೊಬ್ಬ ಸಾಮಾನ್ಯ ಮೆಕ್ಯಾನಿಕ್ ಕಂಡ್ರು, ಅವನನ್ನ ಒಳಗೆ ಹಾಕ್ಸೋಕೆ ನಾವ್ ಏನೆಲ್ಲ ಪ್ರಯತ್ನ ಮಾಡಿದ್ವಿ, ಎಲ್ಲ ಹಾಳಾಗೋಯ್ತು ಕಂಡ್ರು, ಹಾಳಾಗೋಯ್ತು. ಈಗ ಅವನ್ ಜಾಲಿಯ ಕೈ ಬೀಸ್ಕೊಂಡು ಹೊರಗ್ ಬರ್ತಾನೆ, ನಾವು ಒಳಗ್ ಹೋಗ್ಬೇಕಾಗತ್ತೆ. ಅವ್ರಿಗೆ ಸಿ ಸಿ ಟಿವಿ ಆಧಾರ ಸಿಕ್ಕಿರೋದು ನಿಜಾನಾ ಅಥವಾ ಮುಂಚೆ ಒಂದ್ಸಲ ರಮೇಶ ತಪ್ಪಿಸ್ಕೊಂಡಿತ್ತಂತ ಸುಳ್ಳು ಸುದ್ದಿ ಹಬ್ಬಿತ್ತಲ್ಲ, ಇದು ಹಾಗೇನಾ? ಇಲ್ಲ ಅಣ್ಣ, ನಾನು ಹೇಳ್ತಾ ಇರೋದು ನಿಜ ಅಣ್ಣ, ನಾನು ಸರಿಯಾಗಿ ವಿಚಾರಿಸಿದ್ದೀನಿ ಅಣ್ಣ, ಆ ವಿಡಿಯೋ ಆಧಾರ ಅವ್ರಿಗೆ ಸಿಕ್ಕಿದೆ ಕಾರಣ. ಏಯ್ ಕೊಡ ಇಲ್ಲೇ ಅಣ್ಣ, ಇದನ್ನ ನೋಡಿ ಅಣ್ಣ, ಇದ್ರಲ್ಲಿ ನನ್ನ ವ್ಯಾನ್ ಇದೆ ನೋಡಿ ಅಣ್ಣ. ಅಣ್ಣ, ಅದು ಗೋವಿನಿಂದ ಅಣ್ಣ ಆಗಿದ್ದು. ಅಣ್ಣ, ಆ ದೀನಾನು ಲಾಯರು ನ್ಯೂಸ್ ನೋಡಿ ಈ ನ್ಯೂಸ್ ಬರೆದ ರಿಪೋರ್ಟರ್ನ ಮೀಟ್ ಮಾಡಿದಾರಣ. ಇನ್ನೊಂದು ವಿಷಯ ಏನಂದ್ರೆ, ರಮೇಶನ್ ಗ್ಯಾರೇಜ್ ಇರೋ ರೋಡ್ನಲ್ಲೇನೆ ಈ ರಿಪೋರ್ಟರ್ ಮನೆ ಇದೆಯಣ್ಣ. ಅವರಿಬ್ರು ಅಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಮಿನಿಸ್ಟರ್ ಮನೆ ಸೆಕ್ಯೂರಿಟಿಗೆ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು, ಆ ಕಡೆ ಹೋಗಿ ಅಂತ ಹೇಳಿದ್ದಾನೆ. ಅದಕ್ಕೆ ಇವರು ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಇವ್ರು ಕೇಳಿದ್ದಾರೆ. ಅದಕ್ಕೆ ಅವನು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂತ ಹೇಳಿದ್ದಾನೆ. ಡೆಡ್ ಬಾಡಿ ತಂದಿರೋದು ಕೂಡ ಇದ್ರಲ್ಲಿ ರೆಕಾರ್ಡ್ ಆಗಿರ್ಬೋದು ಅಂತ ಇವ್ರಿಗೆ ಡೌಟ್ ಬಂದು
ಒಳಗಡೆ ಹೋಗಿ ಮಿನಿಸ್ಟರ್ ಪಿ ಎ ಹತ್ರ ಮಾತಾಡಿ ಅದ್ರ ಕಾಪಿ ತಗೊಂಡು ಬಂದ್ಯಾರಣ್ಣ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಆ ಲಾಯರ್ ವೀರಭದ್ರಪ್ಪ ಪತ್ರಿಕೆ ಆಫೀಸಿಗೆ ಫೋನ್ ಮಾಡಿ ಬುಕ್ಕಲ್ಲಿ ಪ್ರಿಂಟ್ ಆಗಿರೋ ನ್ಯೂಸ್ ಬಗ್ಗೆ ವಿಚಾರಿಸಿದ್ದಾನೆ. ಆಗ ಪತ್ರಿಕೆ ಆಫೀಸಿಂದ ರಿಪೋರ್ಟರ್ದು ಫೋನ್ ನಂಬರ್ ಕೊಟ್ಟಿದ್ದಾರೆ. ನಾನು ಆ ರಿಪೋರ್ಟರ್ನ ವಿಚಾರಿಸಿದಾಗ ಮೊದಲು ಅವನು ನನಗೇನು ಗೊತ್ತಿಲ್ಲ ಅಂತ ಹೇಳ್ದ. ಅಲ್ಲೇ ಆಟ ಆಡ್ತಿದ್ದ ಮಗುಗೆ ಕುತ್ತಿಗೆಗೆ ಚಾಕು ಇಟ್ಟಾಗ ಎಲ್ಲ ವಿಷಯ ಬಾಯ್ಬಿಟ್ಟಣ. ಅಷ್ಟೇ ಅಲ್ಲಣ್ಣ, ಆ ರಿಪೋರ್ಟರ್ನು ಸಾಕ್ಷಿ ಹೇಳಕ್ಕೆ ಕರೆದಿದ್ದಾರೆ. ಅವನು ಕೋರ್ಟ್ನಲ್ಲಿ ಬಂದು ಹೇಳಕ್ಕೆ ಒಪ್ಕೊಂಡಿದ್ದಾನಣ್ಣ. ಇದುವರೆಗೂ ನಾನು ಹಾಕಿದ ಸ್ಕೆಚ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ಇವತ್ತು ಇಂಥ ಸ್ಥಿತಿಗೆ ನನ್ನನ್ನ ತಂದು ನಿಲ್ಲಿಸ್ಬಿಟ್ರಲ್ಲೋ ಅಯೋಗ್ಯ ನನ್ನ ಮಕ್ಕಳ. ಅಣ್ಣ ಏನಾದ್ರೂ ಮಾಡಿ ಅಣ್ಣ, ಹೇಗಾದ್ರೂ ಮಾಡಿದ್ರನ್ನ ತಪ್ಪಿಸ್ಕೋಬೇಕಣ್ಣ. ನಾಡಿದ್ದೆ ಕೋರ್ಟು ಕಂಡ್ರೋ, ಅಷ್ಟರಲ್ಲಿ ಏನ್ ಮಾಡೋಕ್ಕಾಗತ್ತೆ ಅಣ್ಣ? ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಣ್ಣ. ಆ ದೀನನ್ನು ಲಾಯರ್ನು ಎತ್ತ ಹಾಕೋಮನ್ರೋ ಅಣ್ಣ, ಬೇರೆ ದಾರಿ ಇಲ್ಲ, ಔಟ್. ಸರಿ, ಈ ಕೆಲ್ಸ ನಾರು ಅಚ್ಚುಕಟ್ಟ ಮಾಡ್ರಿ, ಹೋಗ್ರ. ನಾವು ಜೈಲ್ ಹತ್ರ ಹೋಗಿ ನೀನು ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಸರಿಯಾದ ಸಾಕ್ಷಿ ಆಧಾರ ಸಿಕ್ಕಿದೆ ಅಂತ ಹೇಳಿದ ಕೂಡಲೇ ರಮೇಶನ ಮುಖದಲ್ಲಿ ಆ ಸಂತೋಷ ನೋಡಿದ್ಯಾ? ಹೌದು, ಪರವಾಗಿಲ್ಲ ದಿನ. ತುಂಬ ವರ್ಷ ಜೈಲಲ್ಲಿದ್ದ ನೀವು ಜೈಲಲ್ಲಿರೋ ಇನ್ನೊಬ್ಬನ ಬಿಡುಗಡೆ ಮಾಡಿಸೋಕೆ ಕಷ್ಟಪಡ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಇದೆಲ್ಲ ಮಾಡ್ತಾ ಇರೋದು ನನ್ನ ಡಾರ್ಲಿಂಗ್ ಪ್ರಿಯಂಗೋಸ್ಕರ. ಅವಳನ್ನು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಬರೋವರೆಗೂ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಇದೆಲ್ಲ. ಹತ್ತು ಹೋಗೋಣ, ಬನ್ನಿ. ಹೇ 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 ಹೇ